ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಹುಳಿಯನ್ನದು ಗೊಜ್ಜು ಹೇಗೆ ಮಾಡೋದು ಅನ್ನೋ ಇದ್ದೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಈರುಳ್ಳಿ ದೊಡ್ಡದು ಮೂರು ಎಂಟು ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ರಸಮ್ ಪೌಡರ್ ಕಪ್ಪು ಎಳ್ಳು ಒಂದು ಟೇಬಲ್ ಸ್ಪೂನ್ ಬಿಸಿಕೇಟೆಡ್ ಕೋಕೋನಟ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಇದು ರೆಡಿ ಮಾಡಿಕೊಡ್ರೆ ಒಗ್ಗರಣೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಐವತ್ತು ಗ್ರಾಮ್ ಹುಣಸೆಹಣ್ಣು ಹುಣಸೆ ಹಣ್ಣನ್ನು ಐದು ನಿಮಿಷ ಚೆನ್ನಾಗಿ ನೆನೆಸಿ ಆಮೇಲೆ ಚೆನ್ನಾಗಿ ಎರಡು ಮೂರು ಸತಿ ತೊಳೆದು ಒಳ್ಳೆ ನೀರು ಹಾಕಿ ಹತ್ತು ನಿಮಿಷ ತನಕ ನೆನೆಸಿಡಬೇಕು ಈಗ ಹತ್ತು ನಿಮಿಷ ನೆಂದಿರೋ ಹಣ್ಣಿದು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಚರಟ ಬೇರೆ ರಸ ಬೇರೆ ತೆಗಿತಾಯಿದ್ದೀನಿ ಈ ಥರ ರಸ ಆದರೆ ಎರಡು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಇವಾಗ ಮಾಡೋ ಹುಳಿ ಗೊಜ್ಜಿಗೆ ಈ ರಸನ್ನ ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರೋದು ಇದು ಯಾವಾಗ ಬೇಕಂದರೆ ಅವಾಗ ತೊಗೊಂಡು ಯೂಸ್ ಮಾಡ್ಬೋದು ಅಂತ ಇಟ್ಕೊಂಡಿರ್ತೀನಿ ಈಗ ಒಂದು ಪ್ಯಾನ್ಗೆ ಎಣ್ಣೆ ಇದ್ದೀನಿ ಎಣ್ಣೆ ಕಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೀಜ ಮತ್ತು ಅದು ಎಣ್ಣೆ ಆಚೆ ಸಿಡಿಬಾರ್ದು ಅಂತ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಫ್ರೈ ಆಗಿದೆ ಇದಕ್ಕೆ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನಾವು ತೊಗೊಳ್ತಾ ಇರೋ ಆಹಾರ ಹಣ್ಣು ತರಕಾರಿಗಳಿಂದ ನಮ್ಮ ದೇಹಕ್ಕೆ ಬೇಕಾಗಿರೋ ಒಳ್ಳೆ ಕೊಬ್ಬು ಅಂದರೆ ಗುಡ್ ಕೊಲೆಸ್ಟ್ರಾಲ್ ಆಗಲಿ ಅಥವಾ ಇಮ್ಯುನಿಟಿ ಹೆಚ್ಚು ಮಾಡುವಂಥ ನ್ಯೂಟ್ರಿಷಸ್ ಆಗಲಿ ಇಲ್ಲ ಸೊ ಆದಷ್ಟು ನಾವು ವರ್ಜಿನ್ ಆಯಿಲ್ ಅಂದರೆ ಮರದ ಗಾಣದಿಂದ ತಯಾರು ಮಾಡಿರೋ ಎಣ್ಣೆ ಅಥವಾ ಬಾದಾಮಿ ಒಣದ್ರಾಕ್ಷಿ ಖರ್ಜೂರ ಇಂಥ ಪದಾರ್ಥಗಳನ್ನು ಹೆಚ್ಚೆಚ್ಚು ಬಳಕೆ ಮಾಡೋದು ಉತ್ತಮ ಈಗ ಈರುಳ್ಳಿ ಫ್ರೈ ಆಗಲಿ ಅಂತ ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ತಿರುಗಿಸಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಆಗಿಬಿಡಬೇಕು ರಾತ್ರಿ ಟೈಮ್ ಆರು ಬಾದಾಮಿಗಳನ್ನ ಚೆನ್ನಾಗಿ ತೊಳೆದು ಕುಡಿಯೋ ನೀರಿನಲ್ಲಿ ನೆನೆಸಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಅದೇ ನೀರು ಕುಡಿಬೇಕು ಮತ್ತು ಬಾದಾಮಿ ಸಿಪ್ಪೆ ತೆಗೆದು ಜಗದು ತಿನ್ನಬೇಕು ಹೀಗೆ ಮಾಡೋದ್ರಿಂದ ಹಾರ್ಟ್ ಕಂಡೀಷನ್ ಉತ್ತಮವಾಗಿರುತ್ತೆ ಗುಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡುತ್ತೆ ಮತ್ತು ಕೊಬ್ಬು ಕಡಿಮೆಯಾಗಿ ಬಜ್ಜು ಕೂಡ ದೂರ ಆಗುತ್ತೆ ನೆನೆಸಿರೋ ಬಾದಾಮಿ ಈಸಿಯಾಗಿ ಜೀರ್ಣ ಆಗುತ್ತೆ ಸ್ಕಿನ್ನಲ್ಲಿರುವಂಥ ಕೆಟ್ಟ ಜೀವಕೋಶಗಳು ರಿಮೂವ್ ಆಗಿ ಒಳ್ಳೆ ಜೀವಕೋಶಗಳ ಉತ್ಪತ್ತಿಗೂ ಕೂಡ ಸಹಾಯವಾಗುತ್ತೆ ಹೀಗೆ ತುಂಬ ಬೆನಿಫಿಟ್ ಸಿಗುತ್ತೆ ಬಾದಾಮಿ ಸೇವನೆಯಿಂದ ಆದಷ್ಟು ನಾವು ಲೇಡೀಸು ಮತ್ತು ಮಕ್ಕಳು ಪೇಶಂಟ್ಸ ಇದೆಲ್ಲ ತುಂಬ ಒಳ್ಳೆಯದು ಡೈಲಿ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಸಹಾಯ ಆಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಮೆಣಸಿಕಾಯಿ ಎರಡು ಇದಕ್ಕೆ ನಾನು ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ ಹಸಿರು ಖಾರ ಇದ್ದರೆ ನಾ ಒಂದು ಟೇಬಲ್ ಸ್ಪೂನ್ ರಸಂ ಪೌಡ್ರ್ ಸಾಕಾಗುತ್ತೆ ಫ್ರೆಂಡ್ಸ್ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋ ತನಕ ತಿರುಗಿಸ್ತಾ ಇರಬೇಕು ಈ ಥರ ಎಣ್ಣೆಗೆ ರಸಂ ಪೌಡ್ರ್ ಹಾಕೋದ್ರಿಂದ ಆ ಟೇಸ್ಟು ಚೆನ್ನಾಗುತ್ತೆ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹುಣಸೆಹಣ್ಣಿನ ತಿಳಿನೇ ಹಾಕ್ತಾಯಿದ್ದೀನಿ ನಾನು ಕುದಿಸಿ ಗಟ್ಟಿ ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಕ್ತಾಯಿಲ್ಲ ಆದರೆ ಎರಡು ಟೇಬಲ್ ಸ್ಪೂನ್ ಹಾಕಬೇಕಾಗುತ್ತೆ ಗಟ್ಟಿ ಇರೋದಾಗಿದ್ದರೆ ಒಂದೇ ಸ್ಪೂನ್ ಸಾಕಾಗುತ್ತೆ ಹೀಗೆ ಹಣ್ಣನ್ನು ಕೂಡ ನಾವು ತುಂಬ ನಿಂಬೆಹಣ್ಣು ತೊಗೊಂಡು ಬಂದಾಗ ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಹೆಚ್ಚಿ ರಸ ತೆಗೆದು ಬೀಜ ಎಲ್ಲ ಸೋಸಿ ಒಂದು ಗಾಜಿನ ಬಾಟ್ಲಲ್ಲಿ ಸ್ಟವರ್ ಮಾಡಿ ಇಟ್ಕೊಂಡ್ರೆ ಅದನ್ನು ನಮ್ಗೆ ಯಾವಾಗ ಬೇಕೋ ಅವಾಗ ತಕ್ಷಣ ತೊಗೊಂಡು ಉಪಯೋಗಿಸ್ಕೊಳ್ಬೋದು ಹೀಗೆ ಮಾಡಿದ್ರೆ ಟೈಮು ಸೇವ್ ಆಗುತ್ತೆ ಗಡಿ ಬಿಡಿ ಇರಲ್ಲ ಅಂತ ಗೊಜ್ಜು ಚೆನ್ನಾಗಿ ಕುದ್ದು ಗಟ್ಟಿಯಾಗವ್ರಿಗೂ ಹೈ ಫ್ಲೇಮ್ನಲ್ಲೇ ಇರಬೇಕು ಈ ಥರ ಹುಳಿ ಅನ್ನದ ಗೊಜ್ಜು ಚಿತ್ರಾನ್ನದ ಗೊಜ್ಜು ನಲ್ಲಿಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಾವು ಯಾವತ್ತಾದರೂ ಒಂದೇ ಥರ ಊಟ ಇದ್ದಾಗ ಬೇಜಾರಾದರೆ ಈ ಥರ ಉಪ್ಯೋಗಿಸ್ಬೋದು ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಈ ಥರ ಗೊಜ್ಜು ರೆಡಿ ಇದ್ದರೆ ನಾವು ಹೊರಗಡೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಏನಾದರೂ ಪಿಕ್ನಿಕ್ ಹೋಗಬೇಕು ಅನ್ನೋ ಸಂದರ್ಭಗಳಲ್ಲಿ ಒಂದು ಅನ್ನ ಮಾಡ್ಕೊಂಡ್ರೆ ಸಕ್ಕೋಗಿ ಗೊಜ್ಜು ಕಳಿಸ್ಕೊಂಡು ತೊಗೊಂಡೋಗ್ಬಿಡ್ಬೋದು ಹೊರಗಡೆ ಊಟ ಮಾಡೋದಕ್ಕಿಂತ ಮನೆ ಊಟ ಒಳ್ಳೆಯದು ಅಂತ ಇದು ರೆಡಿ ಇದ್ದರೆ ನಮಗೂ ಈಸಿ ಆಗುತ್ತೆ ರೆಡಿ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಇದಕ್ಕೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರಿಬೇನ ಸೊಪ್ಪು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋದು ಇದೆ ಅದನ್ನು ಕೊನೆಗೆ ಮಿಕ್ಸ್ ಮಾಡಿ ಅನ್ನ ಮಿಕ್ಸ್ ಮಾಡಬೇಕಾದ್ರೆ ಹಾಕಿದ್ರೆ ಆಯಿತು ಇದ್ರ ಜೊತೆ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಅಂತ ಕ್ರಿಸ್ಪಿಯಾಗಿರಲಿ ಅಂತೇಳಿ ನಾನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆನ ನಾವು ಅನ್ನ ಕಲಸುವಾಗ ಹಾಕಿದ್ರೆ ಸಾಕು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಯಾವುದು ಮೆತ್ತಗಾಗಲ್ಲ ಈಗ ಇನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಎಣ್ಣೆ ಬಿಡ್ಕೊಳ್ಳೋ ತನಕ ತಿರುಗಿಸ್ಬೇಕು ಈಗ ಹುರಿದಿಟ್ಕೊಂಡ್ರು ಅಂತ ಎಳ್ಳು ಹಾಕ್ತಾಯಿದ್ದೀನಿ ನೀರು ಅಂಶ ಕಡಿಮೆ ಆಗಿರೋದ್ರಿಂದ ಸೀದೋಗ್ಬಿಡುತ್ತೆ ಅಂತ ಗ್ಯಾಸ್ನ ನಾನು ಮೀಡಿಯಮ್ ಮಾಡ್ತಾಯಿದ್ದೀನಿ ಈ ಥರ ಬಾಣಲಿಯಿಂದ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಸಿಮ್ಮಲ್ಲಿ ಇಟ್ಕೊಂಡೇ ನಾವು ಅದನ್ನು ತಿರುಗಿಸ್ತಾ ಇರಬೇಕು ಈಗ ಇದಕ್ಕೆ ಕೊಬ್ಬರಿ ಪೌಡ್ರ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದಮೇಲೆ ಒಂದು ಬಾಕ್ಸ್ಗೆ ಇಟ್ಕೊಳ್ಬೇಕು ಯಾವಾಗ ಅವಾಗ ಉಪಯೋಗಿಸ್ಬೋದು ಈಗ ಹುಳಿ ಅನ್ನದ ಗೊಜ್ಜು ಮತ್ತು ಅನ್ನ ರೆಡಿಯಾಗಿದೆ